ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಮತ್ತು ಕೊನೆ ಹಂತ ಕರ್ನಾಟಕ ರಾಜ್ಯದಲ್ಲಿ 7ನೇ ತಾರೀಕು ಏನು ಮತದಾನ ಆಗ್ತದೆ ರಾಜ್ಯದಲ್ಲಿ. ನಾನು ಸತತವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ಕಳೆದ ಒಂದು ವಾರದಿಂದ ಕಲ್ಯಾಣ ಕರ್ನಾಟಕ ಭಾಗ ಪ್ರವಾಸವನ್ನು ಮುಗಿಸ್ಕೊಂಡು ಇವತ್ತು ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ನಾನು ಭೇಟಿಯನ್ನು ಕೊಡ್ತಾ ಇದ್ದೇನೆ. ನಮ್ಮ ನಿರೀಕ್ಷೆಗೂ ಮೀರಿ ಮತದಾರರು ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸಂಕಲ್ಪ ಭಾರತೀಯ ಜನತಾ ಪಾರ್ಟಿ JDS ಪಕ್ಷದ ಕಾರ್ಯಕರ್ತರಿಗೂ ಅಷ್ಟೇ ಅಲ್ಲ, ಮತದಾರರಿಗೂ ಸಹ ಮನವರಿಕೆ ಆಗಿದೆ. ಈ ದೇಶದ ಒಂದು ಭದ್ರತೆ ಸುರಕ್ಷತೆಯ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, BJP ನೇತೃತ್ವದ NDA ಕೂಟದಿಂದ ಮಾತ್ರ ದೇಶದ ಒಳಿತಾಗ್ತದೆ ಅನ್ನುವ ಭಾವನೆ ಪ್ರತಿಯೊಬ್ಬ ಮತದಾರರಲ್ಲೂ ಕೂಡ ಬಂದಿದೆ, ರಾಜ್ಯದಲ್ಲೂ ಬಂದಿದೆ, ದೇಶದಲ್ಲೂ ಕೂಡ ವಾತಾವರಣ ಇದೆ. ನಮ್ಮ ಕಾರ್ಯಕರ್ತರು ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಕಾರ್ಯಕರ್ತರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಶ್ರಮವನ್ನು ಹಾಕ್ತಾ ಇದ್ದಾರೆ. ಇದರ ಪರಿಣಾಮ ಎರಡನೇ ಹಂತದ ಚುನಾವಣೆಗಳು ಏನು ನಡೀತಾ ಇದೆ 7ನೇ ತಾರೀಕು ಬಹುತೇಕ ಎಲ್ಲ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಾವೇ ಗಮನಿಸಿ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು, ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಯಿಂದನೇ ಮತ್ತೆ 20ಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವೆ ಅಂತೇಳಿ ಭಾಷಣ ಮಾಡ್ತಾ ಇದ್ರು. ಅವರ ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ. ಪೆನ್ ಡ್ರೈವ್ ಬಗ್ಗೆ ನಾವು ಹೆಚ್ಚು ಆಸಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ, ಇಡೀ ಸರ್ಕಾರನೇ ಅದರಿಂದ ಬಿದ್ದಿದೆ. ಹಾಗಂತೇಳಿ ನಾವು ಆ ಘಟನೆ ಏನೇನು ಆಗಿದೆ ಇವತ್ತು ರಾಜ್ಯದ ಜನರ ಮುಂದೆ ಇವತ್ತು ಬಂದಿದೆ, ಇದು ಯಾರೂ ಕೂಡ ಅದನ್ನು ಅದು ಪರವಾಗಿ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾರೂ ಕೂಡ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ SIT ಕೂಡ ಫಾರ್ಮ್ ಮಾಡಿದೆ, ತನಿಖೆನೂ ಕೂಡ ಪ್ರಾರಂಭ ಆಗಿದೆ. ಈ ವಿಚಾರದಲ್ಲಿ ನಾವು ಯಾರೂ ಸಹ ಅದನ್ನು ಬೆಂಬಲಿಸ್ತಕ್ಕಂಥ ಪ್ರಶ್ನೆ ನಾವು ಅಂತಲ್ಲ, ಯಾರೂ ಕೂಡ ಅದು ಬೆಂಬಲಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ಗ್ಯಾರಂಟಿಗಳ ಬಗ್ಗೆ ಭರವಸೆ ಕಳಚಿ ಬಿದ್ದಂತೆ ಕಾಣ್ತಾ ಇದೆ, ಆ ವಿಶ್ವಾಸ ಹೊರಟೋದಂತೆ ಕಾಣ್ತಾ ಇದೆ. ಆಗ ಅದರಿಂದೇನೆ ಇವತ್ತು ಬಿದ್ದಿರ್ತಕ್ಕಂಥದ್ದು ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಪ್ರಚಾರದಲ್ಲೂ ಕೂಡ ಅದನ್ನೇ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಮತದಾರರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಿನೇ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇರ್ತಕ್ಕಂಥದ್ದು. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಲ್ಲೇ 2-3 ಒಂದು ಸೂಸೈಡ್ ಪ್ರಕರಣ ನಡೆದಿದೆ, ಹತ್ಯೆ ಪ್ರಕರಣಗಳು ದಿನೇ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಲವ್ ಜಿಹಾದ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ತಾಯಂದಿರು ಇವತ್ತು ಆತಂಕದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಮೊನ್ನೆ ದಿನರು ಕೂಡ ಇವತ್ತು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಹುಬ್ಬಳ್ಳಿ ಧಾರವಾಡದಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳು ಸದ್ದಾಮ್ ಹುಸೇನ್ ಅಂತಕ್ಕಂಥವನು, ಅವ್ರ ಹೆಸರನ್ನು ಚೆನ್ನಾಗಿಟ್ಟಾರ ಅವ್ರ ಅಪ್ಪ ಅಮ್ಮ. ಇಂಥ ಒಂದು ನೀಚ ಕೃತ್ಯ ಎಸಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ
ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು. ನೋಡಿ, ನಾವು ಮತ್ತೆ ಮತ್ತೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅಂತಲ್ಲ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದ ದೇಗುಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗ್ದಾಗಲೇ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಕೂಗಿದಂಥ ಸಂದರ್ಭದಲ್ಲೇ ಅಂಥ ದೇಶದ್ರೋಹಗಳಿಗೆ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರದ ನಡವಳಿಕೆ ಏನಿದೆಯಲ್ಲ, ಕೊಲೆ ಆದರೂ ಕೂಡ ಓ ಅಲ್ಪ ಸಹ ಕೊಲೆಗಡಕರನ್ನ ಒಳಗಾಕ್ಬೇಕು ಅಂತ ಹೇಳಿದ್ರೆ 100 ಬಾರಿ ಯೋಚನೆ ಮಾಡ್ತಾರೆ. ಯಾರು ಇವತ್ತು ಲವ್ ಜಿಹಾದ್ ಪ್ರಕರಣದಲ್ಲಿ ಭಾಗವಹಿಸ್ತು ಲವ್ ಜಿಹಾದ್ ಅಂತಕ್ಕಂಥ ಕೃತ್ಯದಲ್ಲಿ ಇದ್ದಾರೆ, ಅಲ್ಲಿ ತಪ್ಪಿಸ್ತ್ರನ ಹಿಡಿದು ಹಾಕಬೇಕು ಒಳಗಾಕ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಪಸಂಖ್ಯಾತರ ನೋವಾಗ್ತದೆ. ಅಂದರೆ ಈ ಧೋರಣೆ ಏನಿದೆಯಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ, ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ ನೀತಿಯುತನ ಅನುಸರಿಸ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಇದೆಲ್ಲೋ ಒಂದು ಕಡೆ ಇತ್ತು ರಾಜ್ಯ ಕೇರಳ ಮಾದರಿಯಲ್ಲಿ ಸಾಕ್ತಾ ಇದೆ. ಲವ್ ಜಿಹಾದ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇಂಥ ದುಷ್ಕೃತಕ್ಕೆ ಎಸಗ್ತಕ್ಕಂಥ ಈ ದೇಶ ದ್ರೋಹಿಗಳೇನಿದ್ದಾರೆ, ಮಹಿಳೆಯರ ವಿರುದ್ಧ ಅಪರಾಧ ಮಾಡ್ತಕ್ಕಂಥ ನೀಚ ಕೃತ್ಯಗಳನ್ನೇನು ಮಾಡ್ತಾ ಇದ್ದಾರೆ, ನಾವೇನು ಮಾಡಿದ್ರು ಸಹ ರಾಜ್ಯ ಸರ್ಕಾರ